ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ. ಇನ್ನು ಈ ದಿನವನ್ನು ನಿರ್ಧರಿಸುವ ರೀತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿರ್ಣಯಗೊಳ್ಳುತ್ತದೆ. ಮುಖ್ಯವಾಗಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಪ್ರಭೇದಗಳಿದ್ದು, ನಮ್ಮ ಧರ್ಮದ ಪ್ರಕಾರ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದಿಂದ ಅದು ನಿರ್ಣಯಗೊಳ್ಳುತ್ತದೆ. ಚಂದ್ರನ ಚಲನೆಯನ್ನ ಆಧರಿಸಿ ದಿನಗಣನೆ ಮಾಡುವುದನ್ನು ಚಂದ್ರಮಾನ ಎಂದು ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಎನ್ನುತ್ತಾರೆ. ಇನ್ನು ನಮ್ಮಲ್ಲಿ ಚಂದ್ರಮಾನ ಪದ್ಧತಿಯೇ ಮೊದಲಿನಿಂದಲೂ ರೂಢಿಯಲ್ಲಿದೆ. ಯುಗಾದಿ ಎಂದರೆ ಎಲ್ಲಿಲ್ಲದ ಹರ್ಷದ ಹಬ್ಬ. ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಇದು ಒಂದು ಪ್ರಮುಖವಾದಂತಹ ಹಬ್ಬವಾಗಿದ್ದು, ಸೂರ್ಯ ನಮಸ್ಕಾರ, ಪಂಚಾಂಗ ಶ್ರವಣ ಹಾಗೂ ಬೇವು ಬೆಲ್ಲದ ವಿನಿಮಯ ಇವೆಲ್ಲ ಈ ಹಬ್ಬದ ಪ್ರಮುಖ ಅಂಗಗಳು. ಜೀವನದಲ್ಲಿರುವ ಕಹಿ ಸಿಹಿ ಎರಡನ್ನ ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನ ಮಾಡಿಕೊಂಡು ಸೇವಿಸಿ ಆರೋಗ್ಯವನ್ನ ಮನಸ್ಸನ್ನ ನೆಮ್ಮದಿಯಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಲಾಗುತ್ತದೆ. ಬೇವು ಬೆಲ್ಲ ಯುಗಾದಿಯ ಶುಭದ ಸುಖದ ಸಂಕೇತವಾಗಿದೆ. ಬೇವನ್ನ ಅಂದ್ರೆ ಕಹಿಯನ್ನ ಕಷ್ಟದ ಸಂಕೇತವೆಂದು ಸ್ವೀಕರಿಸಿ ಅದನ್ನ ಅಷ್ಟೇ ಸಮಾನವಾಗಿ ಭಾವಿಸಬೇಕು ಎನ್ನುವುದನ್ನ ಅದು ಹೇಳಿಕೊಡುತ್ತದೆ. ಅಷ್ಟೇ ಅಲ್ಲ, ಇದು ವಸಂತ ಮಾಸದ ಆರಂಭೋತ್ಸವವಾಗಿ ಕೂಡ ಪರಿಗಣಿಸಲಾಗುತ್ತದೆ. ಇನ್ನು ಯುಗಾದಿ ಹಬ್ಬದ ದಿನ ಮುಖ್ಯವಾಗಿ ಪ್ರತಿಯೊಬ್ಬರೂ ಆಚರಿಸಲೇಬೇಕಾದ ಕೆಲಸವೇನಪ್ಪ ಅಂದ್ರೆ, ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನಾದಿಗಳನ್ನ ಮುಗಿಸಿಕೊಂಡು ಮನೆಯಲ್ಲಿ ಭಗವಂತನ ಪೂಜೆಯನ್ನ ಮಾಡಿಕೊಳ್ಳುವುದು. ಬಾಗಿಲುಗಳಿಗೆ ತಳಿರು ತೋರಣವನ್ನ ಕಟ್ಟಿ ಆ ದಿನ ತಪ್ಪದೇ ಆಚರಿಸಬೇಕಾದ ಮತ್ತೊಂದು ಕೆಲಸವೇನಪ್ಪ ಅಂದ್ರೆ, ಪರಮೇಶ್ವರನನ್ನ ಅಭಿಷೇಕಿಸಿಕೊಳ್ಳುವುದು. ಹೌದು, ಹೀಗೆ ಆ ಪರಮ ಶಿವನ ಅಭಿಷೇಕ ಮಾಡಿಕೊಂಡ್ರೆ ಸಾಕು, ಸಕಲ ಸಂಪತ್ತು ಸೌಭಾಗ್ಯ ಬಂದೊದಗುತ್ತದೆ. ಅದು ಕೂಡ ಗೋಧೂಳಿ ಸಮಯದಲ್ಲಿ, ಅಂದ್ರೆ ಆ ಸಮಯದಲ್ಲಿ ಪರಮೇಶ್ವರನಿಗೆ ಪಂಚಾಮೃತ ಅಭಿಷೇಕ ಮಾಡಿಕೊಳ್ಳಬೇಕು. ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಹಾಗೂ ಸಕ್ಕರೆಯನ್ನ ಬೆರೆಸಿ ಪಂಚ ಅಮೃತಗಳಿಂದ ಆ ಪರಮೇಶ್ವರನನ್ನ ಅಭಿಷೇಕ ಮಾಡಿಕೊಂಡು, ತದನಂತರ ಮತ್ತೆ ಗಂಗಾ ಜಲದಿಂದ ಅಭಿಷೇಕ ಮಾಡಿಕೊಂಡು ಗಂಧ ಮುಂತಾದ ಸುಗಂಧ ದ್ರವ್ಯಗಳಿಂದ ಪುಷ್ಪಗಳಿಂದ ಅಲಂಕರಿಸಿ ಪೂಜಿಸಿಕೊಂಡು ಯಥಾನಶಕ್ತಿ ಶಿವ ಪಂಚಾಕ್ಷರಿ ನಾಮ ಜಪವನ್ನ ಮಾಡಿಕೊಳ್ಳಬೇಕು. ಹೀಗೆ ದೇವಾಲಯದಲ್ಲಿ ಪರಮೇಶ್ವರನನ್ನ ಅಭಿಷೇಕ ಮಾಡಿಕೊಂಡ ನಂತರ ಮನೆಗೆ ಬಂದು ಸಂಜೆ 5:30 ಗಂಟೆಗೆ ಹಸುವಿನ ತುಪ್ಪದ ದೀಪವನ್ನ ಬೆಳಗಬೇಕು. ಹಾಗೆ ಹಸುವಿನ ತುಪ್ಪವನ್ನ ಹಾಕಿ ದೀಪವನ್ನ ಬೆಳಗುವಾಗ ಅದರಲ್ಲಿ ಒಂದು ದಾಲ್ಚಿನ ಚಕ್ಕಿಯ ತುಂಡೊಂದನ್ನ ಹಾಕಿ ಬೆಳಗಿದರೆ ಅಖಂಡ ಸಂಪತ್ತು, ಅನಂತ ವಿಜಯ ಪ್ರಾಪ್ತಿಯಾಗುತ್ತದೆ. ಇನ್ನು ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ ಏನಪ್ಪಾ ಅಂದ್ರೆ, ಹೀಗೆ ಹಸುವಿನ ತುಪ್ಪವನ್ನ ಬೆಳಗಿ ದೀಪವನ್ನ ಮುಡಿಸಿದಾಗ ಆ ದೀಪ ರಾತ್ರಿ ಇಡೀ ಶಾಂತವಾಗದಂತೆ ಎಚ್ಚರ ವಹಿಸಬೇಕು. ಅಂದ್ರೆ ಆ ಯುಗಾದಿ ಹಬ್ಬದ ಸಂಪೂರ್ಣ ದಿನ ಆ ದೀಪ ಬೆಳಗುತ್ತಿರಬೇಕು, ರಾತ್ರಿ ಕೂಡ ಹಾಗೆ ಶಾಂತವಾಗದೆ ಬೆಳಗುತ್ತಾ ಇರಬೇಕು. ಹೀಗೆ ಬೆಳಗಿದಲ್ಲಿ ನಿಮಗೆ ಅಖಂಡ ವಿಜಯ ಪ್ರಾಪ್ತಿಯಾಗೋದೇ ಅಲ್ಲದೆ ಅನಂತ ಐಶ್ವರ್ಯ ಹಾಗೂ ಸಕಲ ಭೋಗಭಾಗ್ಯಗಳು ಪ್ರಾಪ್ತಿಯಾಗುತ್ತವೆ ಈ ಒಂದು ಎಚ್ಚರಿಕೆ ತೆಗೆದುಕೊಂಡು ಪೂಜಿಸಿಕೊಳ್ಳೋದ್ರಿಂದ. ಹಾಗಾದ್ರೆ ಇಂತ ಒಳ್ಳೆ ವಿಷಯವನ್ನ ನೀವೊಬ್ಬರೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಒಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.